ಮೊಬೈಲ್ನಲ್ಲಿ ಕ್ಷಣ ಕ್ಷಣದ ಮಾಹಿತಿ ಪಡೆಯಿರಿ. ಅನ್ನದಾತನ ಕಣ್ಣೀರು ಒರೆಸಲು ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದ್ದ ಸಮಯ ನ್ಯೂಸ್ ಆನ್ ದ ಸ್ಪಾಟ್ ಸಾಲ ಮನ್ನಾದಂತಹ ವಿನೂತನ ಕಾರ್ಯಕ್ರಮ ಮಾಡಿ ರಾಜ್ಯಾದ್ಯಂತ ಪ್ರಶಂಸೆಗೆ ಒಳಗಾಗಿ ಈಗ ಇದೇ ರೀತಿ ಮತ್ತೊಂದು ಮಹೋನ್ನತ ಸಾಮಾಜಿಕ ಬದಲಾವಣೆಗೆ ಸಮಯ ನ್ಯೂಸ್ ಮುಂದಡಿಯುತ್ತಾರೆ. ಇದು ಕೂಡ ಮಾಧ್ಯಮ ಲೋಕದಲ್ಲೇ ಮೊಟ್ಟ ಮೊದಲ ಹಾಗೂ ವಿಭಿನ್ನ ಪ್ರಯತ್ನ. ರಾಜ್ಯದಲ್ಲಿ ಲೆಕ್ಕವಿಲ್ಲದಷ್ಟು ಜನ ಒಂದಿನ್ನೊಂದು ಅನಾರೋಗ್ಯ ಸಮಸ್ಯೆಯಿಂದ ಬರಲುತ್ತಾನೇ ಇದ್ದಾರೆ. ತಂದೆಗೆ ಹಾರ್ಟ್ ಆಪರೇಷನ್, ತಾಯಿಗೆ ಮೊಣಕಾಲಿನ ಶಸ್ತ್ರಚಿಕಿತ್ಸೆ, ದುಡಿಯುವ ಮಗನಿಗೆ ಶುಗರ್ ಬಿಪಿ, ಮಗನಿಗೆ ಕಣ್ಣಿನ ಸಮಸ್ಯೆ, ಹೀಗೆ ಹತ್ತು ಹಲವಾರು ರೋಗಗಳಿಂದ ಬಳಲದೇ ಇರುವ ಕುಟುಂಬವೇ ಇಲ್ಲ. ಶ್ರೀಮಂತರು ಮಾತ್ರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೇಗಾದರೂ ಚಿಕಿತ್ಸೆ ಪಡೆದು ಗುಣಮುಖರಾದ್ರೆ ಸಾಕ. ಬಡವರ ಪಾಡೆ ಎಷ್ಟೇ ಸರ್ಕಾರಿ ಯೋಜನೆಗಳು ಬಂದ್ರು, ಎಷ್ಟೇ ವಿಮೆಗಳು ಲಭ್ಯವಿದ್ರು, ಬಡಜನ ಚಿಕಿತ್ಸೆಗಾಗಿ ಅಲೆದಾಡುವುದು ಪರದಾಡುವುದು ತಪ್ಪಿಲ್ಲ. ಹೀಗೆ ಪರದಾಡ್ತಾ ಇರುವಂತಹ ರಾಜ್ಯದ ಜನರಿಗೆ ನೆರವು ನೀಡಲು ಸಮಯ ನ್ಯೂಸ್ ಮುಂದಾಗಿದೆ. ಇಲ್ಲಿ ಯಾವ ಬಡವನು ಚಿಕಿತ್ಸೆ ಸಿಕ್ಕಿಲ್ಲ, ಚಿಕಿತ್ಸೆಗೆ ಹಣವಿಲ್ಲ ಅನ್ನೋ ಕಾರಣಕ್ಕಾಗಿ ಬೀದಿಯ ಹೆಣವಾಗಬಾರದು. ಕರ್ನಾಟಕವನ್ನ ರೋಗ ಮುಕ್ತ ರಾಜ್ಯವನ್ನಾಗಿಸಲು ಸಮಯ ನ್ಯೂಸ್ ಪಣ ತೊಟ್ಟಿದೆ. ಅದಕ್ಕಾಗಿ ಚಿಕಿತ್ಸೆಗಾಗಿ ಕೈ ಚಾಚುವ ಪ್ರತಿ ವ್ಯಕ್ತಿಗೂ ಆನ್ ದ ಸ್ಪಾಟ್ ಹಣ ಸಂದಾಯವಾಗಲಿದೆ. ಇದು ಸಮಯ ನ್ಯೂಸ್ನ ಮತ್ತೊಂದು ಐತಿಹಾಸಿಕ ಅಭಿಯಾನ. ನಾಯಕನ ಪುತ್ರನಿಗೆ ಚಾಕು ಇರಿತ, ಮಗನನ್ನು ಸ್ಕೂಲ್ಗೆ ಬಿಡಲು ಹೋಗಿದ್ದಾಗ ದಾಳಿ, ಗುರು ಮೇಲೆ ಯಾರಿಗೆ ಅಷ್ಟು ದ್ವೇಷ, ಮಗನ ಮೇಲಿನ ದಾಳಿಗೆ ಜಗ್ಗೇಶ್ ಹೇಳೋದೇನು, ನಿಮ್ಮ ಸಮಯ ನ್ಯೂಸ್ ಇನ್ಮುಂದೆ ಅಂಗೈನಲ್ಲೇ ಸಿಗುತ್ತೆ. ಆಂಡ್ರಾಯ್ಡ್ ಫೋನ್ಗಳಲ್ಲಿ ನಮ್ಮ ಸಮಯ ಆಪ್ ಲಭ್ಯ. ಗೂಗಲ್ ಪ್ಲೇಸ್ಟೋರ್ಗೆ ಭೇಟಿ ನೀಡಿ, ಡೌನ್ಲೋಡ್ ಮಾಡಿ. ಮೊಬೈಲ್ನಲ್ಲಿ ಕ್ಷಣ ಕ್ಷಣದ ಮಾಹಿತಿ ಪಡೆಯಿರಿ. ತಗ್ಗು ಪ್ರದೇಶಗಳ ಮನೆಗೆ ನುಗ್ಗಿದ ನೀರು, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. ಕೋರಮಂಗಲ ಬಿಎಂಟಿಸಿ ಅಂಡರ್ಪಾಸ್ ಫುಲ್ ಬಂದ್, 20ಕ್ಕೂ ಹೆಚ್ಚು ಕಾರುಗಳು ಮುಳುಗಡೆ, ಕೆಎಂಎಫ್ ಕಚೇರಿಗೂ ನುಗ್ಗಿದ ಮಳೆ ನೀರು. ಯಡಿಯೂರು ಕೆರೆಯ ಮುಂಭಾಗದ ತಡೆಗೋಡೆ ಕುಸಿತ, ಕೆರೆಯಂತಾದ ವಿಲ್ಸನ್ ಗಾರ್ಡನ್ ಖುದ್ದು ನೀರಿಗಿಳಿದು ಪರಿಶೀಲಿಸಿದ ಸಚಿವ ಜಾರ್ಜ್, ಮೇಯರ್ ಪದ್ಮಾಪುರ. ಆರ್ಎಸ್ಎಸ್ ಮುಖಂಡ ಶರತ್ ಮಡಿವಾಳ್ ಹತ್ಯೆ ಪ್ರಕರಣ, ಮೂವರು ಕೊಲೆ ಆರೋಪಿಗಳ ಬಂಧನ, ಸಂಜೆ ಐಜಿಪಿ ಹರಿಶೇಖರನ್ ಸುದ್ದಿಗೋಷ್ಠಿ.
ಯಾದಗಿರಿಯಲ್ಲಿ ವಿದ್ಯಾರ್ಥಿ ಗುಂಪುಗಳ ಮಾರಾಮಾರಿ, ಬಡಿಗೆಯಿಂದ ಬಡಿದಾಟ, ಹೊಡೆದಾಟ, ನಾಲ್ವರಿಗೆ ಗಾಯ, ಒಬ್ಬನ ಸ್ಥಿತಿ ಗಂಭೀರ. ಈಕೆ ಅಂಧ ಮಕ್ಕಳ ಬಾಳಿನ ಬೆಳಕು, ರಕ್ತದಾನ ಮಾಡಿ ಜೀವ ಉಳಿಸುವ ಚೈತನ್ಯದ ಚಿಲುಮೆ, ಜನಸೇವೆಗೆ ಜೀವನವನ್ನೇ ಮುಡಿಪಾಗಿಟ್ಟ ಕನ್ನಡತಿ, ಐಟಿ ಕಂಪನಿ ಉದ್ಯೋಗಿ, ಸಮಾಜಕ್ಕೆ ಮಾದರಿ. ಇದು ಸಮಯ ಸ್ಪೆಷಲ್ ದೃಷ್ಟಿದೇವತೆ. ಸಮಾಜ ಸೇವೆ ಮಾಡಬೇಕು ಅಂತ ಸಾಕಷ್ಟು ಜನ ಅನ್ಕೋತಾರೆ, ಆದರೆ ಆ ಭಾಗ್ಯ ಒಲಿಯೋದು ಕೆಲವರಿಗೆ ಮಾತ್ರ. ಐಟಿ ಕಂಪನಿಯ ಮಹಿಳಾ ಉದ್ಯೋಗಿಯೊಬ್ಬರು ಇಂಥವರ ಸಾಲಿಗೆ ಸೇರ್ತಾರೆ, ಸಮಾಜಕ್ಕೆ ಮಾದರಿಯಾಗುವಂತಹ ಅದ್ಭುತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಕೆಲಸ ಯಾವುದು ನೋಡಿ, ಇಲ್ಲಿದೆ ಇಂಟ್ರೆಸ್ಟಿಂಗ್ ಸ್ಟೋರಿ. ಏನಾಗಲಿ ಮುಂದೆ ಸಾಗು, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಈಕೆ ಅಂಧ ಮಕ್ಕಳ ಬಾಳಿನ ಆಶಾ ಕಿರಣ, ಜನಸೇವೆಗೆ ಜೀವನವನ್ನೇ ಮುಡಿಪಾಗಿಟ್ಟಿರುವ ಕನ್ನಡತಿ, ಐಟಿ ಕಂಪನಿ ಉದ್ಯೋಗಿ, ಸಮಾಜಕ್ಕೆ ಮಾದರಿ. ಈ ದೃಶ್ಯದಲ್ಲಿ ಕಾಣಿಸ್ತಿರೋ ಇವರ ಹೆಸರು ಪುಷ್ಪಪ್ರಿಯಾ ಅಂತ. ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಇವರು. ಅಂಧರ ಬಾಳಿನ ದೃಷ್ಟಿ ದೇವತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಯಾಕಂದ್ರೆ ಪುಷ್ಪಪ್ರಿಯಾ ದೃಷ್ಟಿ ವಿಶೇಷ ಚೇತನ ಹಾಗೂ ಸೆರೆಬ್ರಲ್ ಪಾಲ್ಸಿ ಸಮಸ್ಯೆ ಹೊಂದಿರುವ ವಿದ್ಯಾರ್ಥಿಗಳ ಪರವಾಗಿ ಪರೀಕ್ಷೆ ಬರೀತಾರೆ. ಈ ಮೂಲಕ ಅಂಧ ಮಕ್ಕಳ ಬಾಳಲ್ಲಿ ಬೆಳಕಾಗಿದ್ದಾರೆ. ಮಕ್ಕಳ ಪಾಲಿನ ಉಸಿರು ಪುಷ್ಪಪ್ರಿಯಾ ಪರೀಕ್ಷೆ ಬರೆಯಲು ಶುರು ಅಚಾನಕ್ಕಾಗಿ. ಆದ್ರೆ ಅದನ್ನೇ ಅವರು ತಮ್ಮ ಹವ್ಯಾಸವಾಗಿ ಬೆಳೆಸಿಕೊಂಡು 9 ವರ್ಷಗಳಿಂದ ಅಂಧ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಿದ್ದಾರೆ. ಪುಷ್ಪಪ್ರಿಯಾ ಇದುವರೆಗೆ ಇಂಜಿನಿಯರಿಂಗ್, ಕಾನೂನು, ಬಿಕಾಂ, ಎಂಕಾಂ, ಎಂಎಸ್ಸಿ, ಎಸ್ಎಸ್ಎಲ್ಸಿ, ಪಿಯುಸಿ, ಪೋಸ್ಟ್ ಹಾಗೂ ಬ್ಯಾಂಕಿಂಗ್ ಹುದ್ದೆ ಪರೀಕ್ಷೆಗಳನ್ನು ಬರೆದಿದ್ದಾರೆ. ಪುಷ್ಪಾ ಬದುಕಿನಲ್ಲಿ ಇದೊಂದು ಹೆಮ್ಮೆಯ ವಿಚಾರವೂ ಹೌದು. ಪುಷ್ಪಾ ಆಗಸ್ಟ್ 1ರಂದು ತಮ್ಮ 625ನೇ ಪರೀಕ್ಷೆ ಬರೆದಿದ್ದಾರೆ. ಸುಮಾರು 625 ಮಕ್ಕಳಿಗೆ ನಾನು ಬರೆದಿದ್ದೀನಿ ಇದುವರೆಗೂನು. ಬ್ಯಾಂಗ್ಳೂರಲ್ಲಿ, ಕರ್ನಾಟಕ ಅಥವಾ ಬೀದರ್ಗೆ ಹೋಗಿದ್ದೀವಿ ಒಂದ್ಸಲ, ಮತ್ತು ಕೋಲಾರ್ಗೆ ಹೋಗಿದ್ದೀವಿ. ತುಂಬ ರಾಜ್ಯಗಳಲ್ಲಿ ಇರೋ ಮಕ್ಕಳಿಗೆಲ್ಲನೂ ಬರೆದಿದ್ದೀನಿ. ಜಾಸ್ತಿ ಅಂತಂದರೆ ಬ್ಯಾಂಗ್ಳೂರಲ್ಲೇ ನಾನು ಬರೆದಿರೋದು, ಯಾಕೆಂದರೆ ಇಲ್ಲಿರೋಂಥ ಎಲ್ಲ ಅಂಧ ಸಂಸ್ಥೆಯಲ್ಲಿ ನಮಗೆ ಒಂದು ಕರೆ ಬರುತ್ತೆ. ನಮ್ಮದೇ ಆದ ಒಂದು ಗ್ರೂಪ್ಗಳಿದೆ, ಆ ಗ್ರೂಪಲ್ಲಿ ಹಾಕ್ತಾರೆ ಈಗೀಗೆ ಎಕ್ಸಾಮ್ ಇದೆ, ಈ ಡೇಟಲ್ಲಿ ಇದೆ ಅಂತ. ಯಾರು ಬೇಕಾದರೂ ಅದನ್ನು ವಾಲಂಟ್ರಿಯಾಗಿ ಮಾಡ್ಬೋದು. ಸೊ ಹಾಗಾಗಿ ನಾನು ಆಪ್ಟ್ ಮಾಡಿಕೊಂಡೆ 10 ವರ್ಷಗಳ ಹಿಂದೆಯೇ ಇದ್ರನ್ನ. ಸುಮಾರು ನಾನು 2008ರಲ್ಲಿ ಶುರು ಮಾಡಿದ್ದರನ್ನ ಇದುವರೆಗೂ ನಡೆಸ್ಕೊಂಡು ಬಂದಿದ್ದೀನಿ. ಅಚಾನಕ್ಕಾಗಿ ಒಂದಿನ ಗೆಳೆಯರೊಬ್ಬರು ಅಂಧ ವಿದ್ಯಾರ್ಥಿಯೊಬ್ಬರ ಪರೀಕ್ಷೆಯನ್ನು ಬರೆಯಲು ನೆರವು ಕೋರಿದ್ರಂತೆ. ಅಂದಿನಿಂದ ಇವರ ಸಮಾಜ ಸೇವೆ ಪ್ರಾರಂಭವಾಯಿತು. ಆದರೆ ಇದು ತುಂಬಾ ಸವಾಲಿನ ಕೆಲಸ. ಆದರೆ ಪರೀಕ್ಷೆ ಬರೆದ ಮೇಲೆ ಆಗುವ ಸಂತೋಷ ಅಷ್ಟಿಷ್ಟಲ್ಲ, ಸಾರ್ಥಕ್ಯದ ಭಾವನೆ ಮಾಡುತ್ತದೆ ಅಂತಾರೆ ಪುಷ್ಪಪ್ರಿಯಾ. ಕೆಲವೊಂದು ಅಂಧ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಓದಲು ಸಾಧ್ಯವಾಗುವುದಿಲ್ಲ, ಅಂಥವರಿಗೆ ಓದಿ ರೆಕಾರ್ಡ್ ಮಾಡಿಕೊಡ್ತಾರಂತೆ. ಆ ರೆಕಾರ್ಡ್ ಕೇಳಿ ಮಕ್ಕಳು ಅಭ್ಯಾಸ ಮಾಡುತ್ತಾರಂತೆ. ಮಕ್ಕಳು ಇವರ ಕೆಲಸಕ್ಕೆ ಬಹಳ ಖುಷಿಯನ್ನ ವ್ಯಕ್ತಪಡಿಸುತ್ತಾರೆ. ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಎನೇಬಲ್ ಇಂಡಿಯಾದಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ನನ್ನ ಡಿಗ್ರಿ ಮುಗಿಸಿದ್ದು ಭಾರತ್ ಎಜುಕೇಶನ್ ಸೊಸೈಟಿಯಲ್ಲಿ. ಇವಾಗ ಕಂಪ್ಯೂಟರ್ ಟ್ರೈನಿಂಗ್ ಮಾಡ್ತಿದ್ದೀನಿ. ನನಗೆ ವಾಯ್ಸ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಬೇಕಂತ ತುಂಬ ಇಷ್ಟ. ಅವರೆಲ್ಲರಿಗೂ ತುಂಬ ಸಹಾಯ ಮಾಡ್ತಾರೆ. ಎಷ್ಟೋ ಜನಕ್ಕೆ ಎಕ್ಸಾಮ್ಸ್ ಬರ್ತಿದ್ದಾರೆ, ಹಾಗಾಗಿ ಅವರು ಇನ್ನು ಜಾಸ್ತಿ ಎಕ್ಸಾಮ್ಸ್ ಹಾಗೆ ಬರ್ತು ಎಲ್ರಿಗೂ ಕೂಡ ಹಾಗೆ ಸಹಾಯ ಮಾಡಲಿ ಅಂತ ನಂಗೆ ತುಂಬ ಇಷ್ಟ. ನಮಗೆ ಅವರು 625 ಜನಕ್ಕೆ ಎಕ್ಸಾಮ್ ಬರ್ದಿದ್ದಾರೆ ಅಂತ ಕೇಳಿ ಖುಷಿ ಆಗ್ತಾಯಿದೆ. ಇದುವರೆಗೂ ಎಷ್ಟೋ ಸರಿ ಸ್ಕ್ರೈಬ್ ಇಲ್ಲದೆ ಇರೋ ಟೈಮಲ್ಲಿ ನಾವು ಪ್ರೆಷರಲ್ಲಿ ನಾವು ಎಷ್ಟೇ ಚೆನ್ನಾಗಿ ಓದಿದ್ರು ಅದನ್ನ
ಪ್ರೆಸೆಂಟ್ ಮಾಡೋಕಂದ್ರೆ ಎಕ್ಸಾಮ್ ಟೈಮಲ್ಲಿ ಆ ಸ್ಕ್ರೈಬ್ಗಳಿಂದ ನಿಂತಿರುತ್ತೆ. ಇವತ್ತು ಎಷ್ಟು ಜನ ಸಕ್ಸಸ್ ಕಂಡಿದ್ದಾರೆ ಅದೆಲ್ಲ ಸ್ಕ್ರೈಬ್ಗಳಿಂದಾನೆ 90%. ಯಾಕಂದ್ರೆ ನಾವು ಎಷ್ಟು ಚೆನ್ನಾಗಿ ಓದಿದ್ರು ಅದನ್ನ ಪ್ರೆಸೆಂಟ್ ಮಾಡೋಕಂದ್ರೆ ಸ್ಕ್ರೈಬ್ಗಳು ಇರಲೇಬೇಕು. ಸೊ ಹಾಗಾಗಿ ಮೇನ್ಲಿ ಅವ್ರನ್ನ ನಾನು ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇದು ದೇವ್ರ ಕೆಲಸ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂತ ಹೇಳಿದರೆ ನಾವು ಬೇರೆ ಏನು ಬೇಕಿದ್ರು ಕೊಡ್ಬೋದು, ನಮ್ಮ ಅಂಗನ ದಾನ ಮಾಡ್ಬೋದು, ಆದರೆ ಅದು ಒಬ್ಬರಿಗೆ ಹೋಗುತ್ತೆ. ಬಟ್ ಈ ಥರ ಮಾಡಿದರೆ ನೂರಾರು ಮಕ್ಕಳಿಗೆ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ತುಂಬ ಸಹಾಯ ಆಗುತ್ತೆ. ಇದು ನಾನು ಕಂಡಂಥ ಸತ್ಯ. ನಾವಿಲ್ಲಿ ನಾಲ್ಕು ಗೋಡೆ ಮಧ್ಯೆ ನಾವು ಏನೇ ಟ್ರೈನಿಂಗ್ ಕೊಡ್ಬೋದು, ಏನೇ ಮಾಡಬಹುದು, ಆದರೆ ಆ ಟ್ರೈನಿಂಗ್ ಸರಿಯಾಗಿ ಉಪಯೋಗ ಆಗಬೇಕು ಅಂತಂದರೆ ಅವರಿಗೊಂದು ಎಕ್ಸಾಮ್ ಬರೆದು ಅದರಲ್ಲಿ ಅವರು ಸಕ್ಸಸ್ ಕಂಡ್ರೆ. ಪುಷ್ಪಪ್ರಿಯಾರ ಸಮಾಜ ಸೇವೆ ಇಷ್ಟಕ್ಕೆ ಮುಗಿದಿಲ್ಲ. ಯಾರಿಗಾದ್ರೂ ರಕ್ತ ಬೇಕಾದಲ್ಲಿ ಒಂದು ಕರೆ ಮಾಡಿದ್ರೆ ಸಾಕು, ಕ್ಷಣಾರ್ಧದಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಒಂದು ಕಡೆ ಅಂಥ ಮಕ್ಕಳಿಗೆ ಪರೀಕ್ಷೆ ಬರೆದುಕೊಡುವುದು, ಅವರ ಫೀಸ್ ಕಟ್ಟುವುದು, ಜೊತೆಗೆ ರಕ್ತದಾನ ಮಾಡಿಸುವಂತಹ ಮಹತ್ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇವರ ಈ ಸಮಾಜ ಸೇವೆಗೆ ಪೋಷಕರು ಬಹಳ ಹೆಮ್ಮೆ ಪಡುತ್ತಾರೆ. ಅಂಧ ಮಕ್ಕಳಿಗೆ ಬರೆಯೋದು ತುಂಬಾ ಒಳ್ಳೆಯದು, ಅವ್ರಿಗೆ ಲೈಫ್ ಕೊಡ್ತಿದ್ದಾಳೆ, ಅದರಿಂದ ನಮಗೂ ತುಂಬ ಸಂತೋಷ. ನಾವು ಅವಳಿಗೆ ಸಪೋರ್ಟ್ ಮಾಡ್ತೀವಿ, ಬೇರೆಯವರು ಹಾಗೆ ಬರೀಲಿ ಅಂತ ಅವಳು ಸಹಾಯ ಮಾಡೋದು ತಾನೇ, ಅದಕ್ಕೆ ನಮಗೆ ತುಂಬ ಸಂತೋಷ. ಅದರಂತೆ ಬೇರೆಯವರು ಮಾಡಲಿ, ನಾಲ್ಕು ಜನ ಹೋಗಿ ಬರೆದು ಬರಲಿ ಅಂತ ನಾನು ಹಾರೈಸ್ತೀನಿ. ನನಗನ್ಕ ನನ್ನ ಮಗಳು ಈ ಇದರಲ್ಲಿ ಅಂಧ ಮಕ್ಕಳಿಗಾಗಲಿ ರಕ್ತಕ್ಕೆ ದಾನ ಮಾಡೋದಾಗಲಿ ಅದರಲ್ಲಿ ಎತ್ತಿದ ಕೈ, ಅದು ಸ್ಟಾರ್ಟಿಂಗಿಂದನೇ ಅದು ಇದು ಮಾಡಿತ್ತು. ನನಗನ್ಕ ತುಂಬ ಹೆಮ್ಮೆ ಅನ್ನಿಸ್ತು. ಏನೇ ಹೇಳಿ, ಒಬ್ಬರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಅಂಥದ್ರಲ್ಲಿ ಪುಷ್ಪಪ್ರಿಯಾ ಅಂಥ ವಿದ್ಯಾರ್ಥಿಗಳ ಮನಸ್ಸುಗಳನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ತಾರೆ. ಪುಷ್ಪಪ್ರಿಯರನ್ನ ಸಮಾಜ ಸೇವಕಿ ಅಂತ ಹೆಮ್ಮೆಯಿಂದ ಹೇಳೋಕೆ ಇಷ್ಟು ಸಾಕಲ್ವಾ? ಮತ್ತಷ್ಟು ಅಂಥ ವಿದ್ಯಾರ್ಥಿಗಳ ಬಾಳಿಗೆ ಪುಷ್ಪ ಬೆಳಕಾಗಲಿ ಅಂತ ಹಾರೈಸೋಣ. ವಿಡಿಯೋ ಜರ್ನಲಿಸ್ಟ್ ಸೂರ್ಯಪ್ರಕಾಶ್ ಜೊತೆ ಕಿರಣ್ ಭದ್ರಾವತಿ, ಸಮಯ ನ್ಯೂಸ್, ಬೆಂಗಳೂರು. ಎಸ್, ಸಮಸ್ತ ದೇಶವಾಸಿಗಳಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಯಾಕಂದರೆ ಇಡೀ ದೇಶದಾದ್ಯಂತ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಆದರೆ ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಇವತ್ತು ಸಮಯ ನ್ಯೂಸಲ್ಲಿ ನಾವು ಒಂದಷ್ಟು ಒಳ್ಳೆ ಮನಸ್ಸುಗಳನ್ನು ನಿಮಗೆ ಪರಿಚಯ ಮಾಡಿಕೊಡುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಈ ಮೂಲಕ ಸ್ವಾತಂತ್ರ್ಯೋತ್ಸವವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ತಮ್ಮ ಒಳ್ಳೆಯ ಕೆಲಸಗಳ ಮೂಲಕ ಯಾವ ರೀತಿ ಅಂಧ ಮಕ್ಕಳಿಗಾಗಿರ್ಬೋದು ಅಥವಾ ಸಂಕಷ್ಟದಲ್ಲಿರುವಂತವರಿಗಾಗಿರ್ಬೋದು ಹೇಗೆ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದಾರೆ ಪುಷ್ಪಪ್ರಿಯಾ ಮತ್ತು ಅವರ ಒಂದು ಟೀಮ್ ಇದೆ, ಸಂಪೂರ್ಣವಾಗಿ ಈ ಒಳ್ಳೆಯ ಕೆಲಸಗಳಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಸ್ವಾತಂತ್ರ್ಯೋತ್ಸವದ ಇಂತಹ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಕೆಲಸ, ಮಾಡ್ತಾ ಇರುವಂತಹ ಕೆಲಸ, ಮುಂದೆ ಮಾಡಬೇಕಾಗಿರುವಂತಹ ಒಂದಷ್ಟು ಒಳ್ಳೆ ಕೆಲಸಗಳ ಬಗ್ಗೆಯೂ ಕೂಡ ನಿಮ್ಮ ಮುಂದೆ ಹಲವು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿರುವಂತಹ ಈ ಒಳ್ಳೆಯ ಮನಸ್ಸುಗಳಿಗೆ ನಿಜಕ್ಕೂ ಅಭಿನಂದನೆಯನ್ನ ಸಲ್ಲಿಸಬೇಕಾದದ್ದು ಇಂತಹ ಸಂದರ್ಭದಲ್ಲಿ ಅಂತ ಅಂದ್ರೆ ನಿಜಕ್ಕೂ ಅದು ತುಂಬಾ ಖುಷಿಯಾಗುತ್ತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸ್ವತಃ ಪುಷ್ಪಪ್ರಿಯಾ ಅವರು ಜಾಯ್ನ್ ಆಗಿದ್ದಾರೆ. ಸಮಾಜ ಸೇವಕಿಯಾಗಿರುವಂತಹ ಪುಷ್ಪಪ್ರಿಯಾ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಪುಷ್ಪಪ್ರಿಯಾ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಏನು ಎನ್ಜಿಒ ಕಾರ್ಯಕರ್ತೆ ಪ್ರೇಮಾಂಜಲಿ ಫೌಂಡೇಶನ್ನ ಸಂಧ್ಯಾ ಬಾಲಚಂದ್ರನ್ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಿಕಲಚೇತನ ವಿದ್ಯಾರ್ಥಿನಿಯಾಗಿರುವಂತಹ ರೂಪಿಣಿ ಅವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ಏನು ರಾಘವ್ ಶೇಟ್ ಅವರಿದ್ದಾರೆ, ಸಮಾಜ ಸೇವಕರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡೋದ್ರ ಮೂಲಕ ಸಮಾಜದಲ್ಲಿ ಗುರುತಿಸ್ಕೋತಾ ಇದ್ದೀರಾ, ಒಂದಷ್ಟು ಜನರ ಬಾಳಿಗೆ ಆಶಾಕಿರಣವಾಗಿದ್ದೀರಾ, ಅದರಲ್ಲೂ ಕೂಡ ಅಂಧ ಮಕ್ಕಳ ಬಾಳಿಗೆ. ಸೊ ನಿಮ್ಮಿಂದ ಬಹಳಷ್ಟು ವಿಚಾರಗಳನ್ನ ಕೇಳಿ ತಿಳ್ಕೋಬೇಕು. ಎಳೆ ಎಳೆಯಾಗಿ ಯಾವ ರೀತಿ ನೀವು ಈ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ರಿ, ಯಾವ ತರ ಹೆಲ್ಪ್ ಆಗ್ತಾ ಇದ್ದೀರಾ, ಮತ್ತೆ ಮುಂದೆ ಏನ್ ಮಾಡಬೇಕು ಅಂತಿದ್ದೀರಾ, ಸೊ ಎಲ್ಲದರ ಬಗ್ಗೆನೂ ಕೂಡ ಬಹಳಷ್ಟು ಮಾತಾಡೋದಿದೆ. ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಸೊ ಮಾತನ್ನ ಆರಂಭ ಮಾಡೋದಕ್ಕೂ ಮೊದಲು ವೀಕ್ಷಕರೇ, ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ನಾವು ಸಮಾಜಕ್ಕೆ ತನ್ನದೇ ಆದಂತಹ ಸೇವೆಯನ್ನ ಕೊಡ್ತಾ ಇರೋರ ಜೊತೆ ಇವತ್ತು ಸ್ಟುಡಿಯೋದಲ್ಲಿದ್ದೀವಿ. ಯಾವ ತರ ತಮ್ಮ ಕೆಲಸವನ್ನ ಆರಂಭ ಮಾಡಿದ್ರು, ಹೇಗೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ, ಮುಂದೆ ಏನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಇವೆಲ್ಲದರ ಬಗ್ಗೆ ಅವರು ಹೆಚ್ಚಿನ ವಿಚಾರವನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ.
ಇಂಡಸ್ 555 TMT ವತಿಯಿಂದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅರ್ಟಿಕಾ ಗೋಲ್ಡ್ ಕಂಪನಿ. ದೃಷ್ಟಿ ದೇವತೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ದೃಷ್ಟಿಹೀನರ ಬದುಕಿನಲ್ಲಿ ಇನ್ನೇನಿಲ್ಲ, ಇಡೀ ಜೀವನನೇ ಕತ್ಲೆ ಅಂತ ಅಂದುಕೊಂಡವರ ಬಾಳಲ್ಲಿ ಬೆಳಕಿನ ಒಂದು ಆಶಾ ಕಿರಣವನ್ನ ಮೂಡಿಸಿದಂತಹ ಪುಷ್ಪಪ್ರಿಯಾ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಈಗಾಗಲೇ 625 ವಿದ್ಯಾರ್ಥಿಗಳಿಗೆ, ಅಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಬರೆದಿದ್ದಾರೆ. ಜೊತೆಗೆ ರಕ್ತದಾನವನ್ನ ಮಾಡೋದ್ರ ಮೂಲಕ, ಕಷ್ಟದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದ್ರ ಮೂಲಕ ಬಹಳಷ್ಟು ಈ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಇವರಿಗೆ ಸಾಥ್ ಕೂಡ ಕೊಡ್ತಾ ಇದ್ದಾರೆ ಈ ಒಳ್ಳೆ ಕೆಲಸಕ್ಕೆ. ಸಾಮಾಜಿಕ ಜಾಲತಾಣ ಅಂತ ನಾವು ಹೇಳ್ತೀವಿ, ಬರೀ ಫಾರ್ ಫನ್ ಗೋಸ್ಕರ ನಾವು ಅದನ್ನ ಯೂಸ್ ಮಾಡ್ಕೋತೀವಿ. ಬೇಡದೆ ಇರೋ ಕಮೆಂಟ್ಗಳನ್ನ ಹಾಕೋದಕ್ಕೆ, ಒಂದಷ್ಟು ಕಾಂಟ್ರವರ್ಸಿ ಗಾಸಿಪ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಫೇಸ್ಬುಕ್ಗಳನ್ನ ಟ್ವಿಟರ್ಗಳನ್ನ ಬಳಸ್ಕೋತೀವಿ ಅನ್ನೋಂತಹ ಮಾತಿದೆ. ಆದರೆ ತಾವು ಮಾಡುವಂತಹ ಒಳ್ಳೆ ಕೆಲಸಕ್ಕೂ ಕೂಡ ಈ ರೀತಿ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ಕೊಳ್ಳೋದ್ರ ಮೂಲಕ ಇನ್ನಷ್ಟು ಜನರಿಗೆ ಹೆಲ್ಪ್ ಆಗುವಂತಹ ಒಂದು ಟೆಕ್ನಿಕ್ ಅನ್ನು ಕೂಡ ಇವರು ಉಪಯೋಗಿಸ್ಕೋತಾ ಇದ್ದಾರೆ. ಇದಕ್ಕೆ ಪುಷ್ಪಪ್ರಿಯಾ ಒಬ್ಬರೇ ಅಲ್ಲ, ಬಹಳಷ್ಟು ಜನ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ರಾಘವ್ ಶೇಟ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಸಾಥ್ ಕೊಟ್ಟಂತವರು. ಇನ್ನು ಎನ್ಜಿಒ ಪ್ರೇಮಾಂಜಲಿ ಫೌಂಡೇಶನ್ನಿಂದ ಬಹಳಷ್ಟು ಮಕ್ಕಳಿಗೆ ಸಹಾಯವನ್ನ ಮಾಡ್ತಾ ಇರುವಂತಹ ಸಂಧ್ಯಾ ಬಾಲಚಂದ್ರನ್ ಅವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿನ ಅವರು ಯಾವ ರೀತಿ ಈ ಒಂದು ಸಮಾಜ ಸೇವೆಯನ್ನ ಮಾಡ್ಕೊಂಡ್ಬಂದ್ರು, ಈಗ ಯಾವೊಂದು ಹಂತವನ್ನ ತಲುಪಿದ್ದಾರೆ, ಮುಂದೆ ಅವರ ಗುರಿ ಏನು, ಇವೆಲ್ಲದರ ಬಗ್ಗೆ ನಾವು ಮಾತಾಡೋಣ. ಮೊದಲನೇದಾಗಿ ಪುಷ್ಪಪ್ರಿಯ ಅವರೇ, ದೃಷ್ಟಿ ದೇವತೆ ಅಂತ ನಿಮ್ಗೆ ಹೇಳ್ತಾ ಇದ್ದಂಗೆ ಹೆಂಗ ಅನ್ನಿಸ್ತು? ನಂಗೆ ಒಂಥರ ಖುಷಿ ಆಗ್ತಾ ಇತ್ತು. ಇದು ಎಲ್ರಿಗೂ ಸಿಗೋದಿಲ್ಲ ಸಾಮಾನ್ಯವಾಗಿ, ಹಾಗಾಗಿ ಕೊಟ್ಟಿದ್ದಾರ. ಯಾವಾಗ ಸ್ಟಾರ್ಟ್ ಮಾಡಿದ್ದು ಈ ಕೆಲಸ? ಅಂದ್ರೆ ಅಂಧ ಮಕ್ಕಳು ಅಂತ ಅಂದಾಗ ಪಾಪ ಅವರಿಗೂ ಇರತ್ತೆ, ನಾನು ಓದ್ಬೇಕು ಮುಂದೆ ಇನ್ನು ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕು ಅಂತ, ಬಟ್ ಒಂದು ಸರಿಯಾದ ಸಪೋರ್ಟ್ ಸಿಗಲ್ಲ. ಆ ಸಪೋರ್ಟ್ ಅನ್ನ ಪ್ರೇಮಾಂಜಲಿ ಫೌಂಡೇಶನ್ ಕಡೆಯಿಂದ ಬಹಳಷ್ಟು ಸಪೋರ್ಟ್ ಅವ್ರು ಹೇಳಿದ್ರು, ನಾವು ಸಪೋರ್ಟ್ ಅನ್ನ ಕೊಡ್ತೀವಿ ಅಂತ. ಬಟ್ ಎಕ್ಸಾಮ್ಸ್ ಬರೀಬೇಕು ಅಂತ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಅಂತ ಟೈಮಲ್ಲಿ ನಿಮ್ಮಂತವ್ರು ಮುಂದೆ ಬಂದು ಅವ್ರಿಗೆ ಎಕ್ಸಾಮ್ಸ್ ನ ಬರೆಯೋದಕ್ಕೆ ಹೆಲ್ಪ್ ಮಾಡಿದಾಗ ಅವ್ರಿಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ, ಓಕೆ ಒಬ್ಬ ಕೆಪೇಬಲ್ ಹ್ಯಾಂಡ್ ನನ್ನ ಜೊತೆ ಇದಾರೆ ಅನ್ನೋಂಥದ್ದು, ಅವ್ರಿಗೂ ಕೂಡ ಒಂದು ಸಪೋರ್ಟ್ ಸಿಕ್ತಂಗಾಗತ್ತೆ. ಸೊ ಈ ಐಡಿಯಾ ನಿಮ್ಮಲ್ಲಿ ಹೇಗೆ ಬಂತು, ಸ್ಟಾರ್ಟ್ ಹೇಗೆ ಮಾಡಿದ್ರಿ ಫಸ್ಟ್? ನಾನು ತುಂಬಾ ವರ್ಷಕ್ಕೆ ಹಿಂದೆ ಶುರು ಮಾಡಿದೆ. ನಾನು ಹೇಗಿದ್ದೆ ಅಂದ್ರೆ, ನಾರ್ಮಲ್ ಆಗಿ ನಮ್ಮ ಐ ಟಿ ಸೆಕ್ಟರ್ ಅಲ್ಲಿ ಗೊತ್ತಿದೆ ನಿಮ್ಗೆ, ನಮ್ಗೆ ಬಿಸಿ ಸ್ಕೆಡ್ಯೂಲ್, ಹಾಗಾಗಿ ನಮ್ಗೆ ಸಮಯ ಇರೋದಿಲ್ಲ. ಹಾಗಾಗಿ ನನ್ಗೆ ನನ್ನ ಒಂದು ಗೆಳತಿಯ ಮುಖಾಂತರ ಈ ಒಂದು ಕರೆ ಬಂತು ನನಗೆ. ನಮ್ದೊಂದು ಸಾಧಾರಣ ಗ್ರೂಪ್ಸ್ ಗಳಿದೆ, ಆ ಗ್ರೂಪ್ಗಳಲ್ಲಿ ಯಾರಾದ್ರೂ ಬರಿಬೇಕು ಅಂತ ಇಷ್ಟಪಡೋರಿದ್ರೆ ಹೋಗಿ ಬರಿಬಹುದು ಅಂತ. ಹಾಗಾಗಿ ಅವಳು ನನ್ಗೆ ತುಂಬಾ ಒತ್ತಡ ಮಾಡ್ತಾ ಇದ್ಲು, ಬರಿ ಒಂದ್ಸಲ ನಿಂಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡು ಅಂತ. ನಾನು ಲೈಕ್ ಟ್ರೆಕ್ಕಿಂಗ್ ಅದು ಅನ್ನೋದು ಜಾಸ್ತಿ ಐಟಿ ಅಂತ, ನಾರ್ಮಲಿ ಒಂದು ಮೈಂಡ್ ಗೆ ರಿಲ್ಯಾಕ್ಸೇಷನ್ ಬೇಕು, ಹೆವಿ ವರ್ಕ್ ಇರುತ್ತೆ, ಸೊ ಟ್ರೆಕ್ಕಿಂಗ್ ಅಥವಾ ಟ್ರಾವೆಲಿಂಗ್ ಅಂತ ಅನ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾರೆ. ಸೊ ಹಾಗೆ ಫೋರ್ಸ್ ಮಾಡಿದಾಗ ನಾನು ನೋಕಿಯಾದಲ್ಲಿದ್ದೆ ಅವಾಗ, ಕ್ಯಾಬ್ ಅಲ್ಲಿ ಬರ್ಬೇಕಾದಾಗ ಟ್ರೈ ಮಾಡು ಒಂದ್ಸಲ ಅಂತ. ನೀವು ಸಾಫ್ಟ್ವೇರ್ ಇಂಜಿನಿಯರ್? ಬೇಸಿಕಲಿ ಸಾಫ್ಟ್ವೇರ್ ಕಂಪನಿಗೆ ವರ್ಕ್ ಮಾಡ್ತಾ ಇದ್ದೀನಿ, ಟಾರ್ಗೆಟ್ ಅಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಇದೆ ಸದ್ಯಕ್ಕೆ. ಬಿಸಿ ಸ್ಕೆಡ್ಯೂಲ್ ಇದೆ ನಮ್ಗು, ಹಾಗಾಗಿ ಆಯ್ತು ಟ್ರೈ ಮಾಡೋಣ ಅಂತ ಹೇಳಿ ನೋಡಿ ಬಿಡೋಣ ಹೇಗಿದೆ, ಒಂದ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಎಲ್ಲಾನು ಒಂದ್ ಎಕ್ಸ್ಪೀರಿಯನ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಒಂದ್ ಎಕ್ಸ್ಪೀರಿಯನ್ಸ್ ತಗೊಳೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿದೆ ನಾನು. ಬಟ್ ನನ್ಗೆ ಮೊದ್ಲು ತುಂಬಾನೇ ಒಂಥರ ಲೈಕ್ ಭಯ ಆಗ್ತಾ ಇತ್ತು, ಬಿಕಾಸ್ ಅವ್ರು ಜೀವನ ಮತ್ತೆ ಕೆರಿಯರ್ ಅನ್ನೋ ನಮ್ ಕೈಯಲ್ಲಿದೆ, ನಮ್ ಕೈಯಿಂದ ಏನಾದ್ರು ಒಂದ್ ಸ್ವಲ್ಪ ತಪ್ಪಾಗಿ ಹೋಗ್ಬಿಟ್ರೆ, ಬಿಕಾಸ್ ನನ್ಗೆ ಎಜುಕೇಶನ್ ವ್ಯಾಲ್ಯೂ ಏನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ನನ್ನ ಎಜುಕೇಶನ್ ಲೆವೆಲ್ ಒಂದ್ ಕಾಲದಲ್ಲಿ, ಐ ಮೀನ್ ಲೈಕ್ ದೇವ್ರ ದಯ, ಇವತ್ತು ನಾನು ಇಲ್ಲಿ ಕುತ್ಕೊಂಡು 625 ಜನ ಮಕ್ಳಿಗೆ ಬರೆದಿದ್ದೀನಿ ಅಂದ್ರೆ, ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು 7th ಸ್ಟ್ಯಾಂಡರ್ಡ್ ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ಇತ್ತು, ಹಾಗಾಗಿ ಫೀಸ್ ಕಟ್ಟದ ಕಾರಣ ಅಂತ ನಾನು ಆ ಪಬ್ಲಿಕ್ ಎಕ್ಸಾಮ್ ಇಂದ ಹೊರಗಡೆ ಕಳಿಸ್ತಿದ್ರು ನಂಗೆ ಸ್ಕೂಲಿಂದ.
ಆಗ ಬಾರಿ ನಮ್ಮಅಮ್ಮ ಎಲ್ಲಾರು ಫ್ರೆಂಡ್ಸ್ ಅವ್ರ ಹತ್ರ ಎಲ್ಲ ಸರ್ಕಲ್ ಅಲ್ಲಿ ಕೇಳಿದ್ರು, ಯಾರು ಹೆಲ್ಪ್ ಮಾಡ್ಲಿಲ್ಲ ಆಗ. ಬಟ್ ಎಲ್ಲೋ ದೇವ್ರದಯ ನಾನು ಬರೀಬೇಕು ಅನ್ಸ್ತಿತ್ತೇನೋ, ಅವಾಗ ನನ್ಗೆ ಯಾರೋ ಒಬ್ರು ಬಂದ್ರು ಪುಣ್ಯಾತಮರು, ಅವರು ರಿಂಗ್ ನ ಪ್ಲೆಡ್ಜ್ ಮಾಡಿ ನನ್ನ ಫೀಸ್ ಕಟ್ಟಿದ್ರು 7th ಸ್ಟ್ಯಾಂಡರ್ಡ್ಗೆ. ಸೊ ಐ ನ್ಯೂ ದ ವ್ಯಾಲ್ಯೂ ಆಫ್ ಎಜುಕೇಶನ್ ಆಕ್ಚುಲಿ. ಸಿಮಿಲರ್ ಆಗಿ ನಾನು ಕಾಲೇಜ್ ಸೇರ್ಬೇಕಾದಾಗೂ ಹಾಗೆ ಆಯ್ತು. ನನ್ಗೆ ಒಬ್ರು ಹ್ಯಾಂಡಿಕ್ಯಾಪ್ಡ್ ಅವರು ಪೇ ಮಾಡಿದ್ರು ಫಸ್ಟ್ ಇಯರ್ NMKRV ಕಾಲೇಜ್ ಅಲ್ಲಿ. ಸೊ ಐ ಫೆಲ್ಟ್ ದೀಸ್ ಆಲ್ ಆರ್ ದ ಎಕ್ಸ್ಪೀರಿಯನ್ಸ್ ವಿಚ್ ನೀವು ಇಲ್ಲಿದ್ದೀರಾ ಅಂತಂದ್ರೆ ಚಿಕ್ಕ ಚಿಕ್ಕ ಹೆಲ್ಪ್ ಗಳು ತುಂಬಾ ಎಕ್ಸಾಕ್ಟ್ಲಿ. ಸೊ ನಮ್ಗೆ ಗೊತ್ತಾಗೋದಿಲ್ಲ ಏನು ಲೈಫ್ ಹೇಗಿರುತ್ತೆ ಅಂತ. ಹಂಗಾಗಿ ಟುಡೇ ಐ ಫೆಲ್ ವೆರಿ ಹ್ಯಾಪಿ ಸಿಟ್ಟಿಂಗ್ ಇಯರ್ ಇನ್ ದಿಸ್ ಫೋರಮ್ ವಿತ್ ಇಷ್ಟು ಜನ. ಪ್ರಾಬ್ಲಿ ನನ್ಗೆ ಆ ಶುರು ಮಾಡಿದಾಗ ನನಗೆ ಎಷ್ಟು ಭಯ ಇತ್ತು ಅಂತಂದರೆ, ಅಯ್ಯೋ ಹೇಗೆ ಇವ್ರನ್ನ ಅರ್ಥ ಮಾಡ್ಕೊಳೋದು, ಬಿಕಾಸ್ ಇವ್ರು ಯೂಶ್ವಲಿ ಸ್ಪೆಷಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸು, ಹೇಗೆ ಇವ್ರನ್ನ ಅರ್ಥ ಮಾಡ್ಕೊಳೋದು, ಇವ್ರನ್ನೇ ಅವ್ರು ಹೇಳೋದು ನಾನು ಹೆಂಗೆ ಬರೀಲಿ ನಾನು. ಬಿಕಾಸ್ ಒಂದು ಏನು ಹೇಳಬೇಕು ಅಂದರೆ, ಎಲ್ಲ ವಿಶ್ವಲಿ ಇಂಪೈರ್ಡ್ ಯಾರಾದರೂ ಸ್ಕ್ರೈಬ್ ಬರೀತಾರೆ, ಒಂದು ಪೇಷನ್ಸ್ ಅಂತೂ ಖಂಡಿತ ಇರಲೇಬೇಕು ಅವ್ರಿಗೆ. ಪೇಷನ್ಸ್ ಇಲ್ಲ ಅಂದರೆ ಇವ್ರ ಜೊತೆ ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ. ಓಕೆ, ಬಿಕಾಸ್ ನೀವು ಒಂದು ಕ್ವೆಶ್ಚನ್ನ 10-20 ಸರಿ ನೀವು ಓದಲೇಬೇಕಾಗತ್ತೆ. ಸೊ ಸೆಕ್ಷನ್ ವೈಸ್ ಇದೆ, ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್ ಅಂತ ಮೂರು ಸೆಕ್ಷನ್ಸ್ ಇರುತ್ತೆ. ಅಲ್ಲಿ ಅವ್ರಿಗೆ ನಾರ್ಮಲ್ ಸ್ಟೂಡೆಂಟ್ಸ್ ಹೆಂಗೆ ಎಕ್ಸಾಮಿನೇಷನ್ ಇರುತ್ತೋ ಹಾಗೆ ಆಪ್ಷನ್ಸ್ ಇರುತ್ತೆ ಓನ್ಲಿ ಬ್ಲೈಂಡ್ ಸ್ಟೂಡೆಂಟ್ಸ್. ಅಂಡ್ ಮೋರ್ ಓವರ್ ಅವ್ರಿಗೆ 1.5 hours ಎಕ್ಸ್ಟ್ರಾ ಬೇರೆ ಕೊಡ್ತಾರೆ ನಾರ್ಮಲ್ ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ ಅಲ್ಲದೇನೆ, ಅವ್ರಿಗೆ 1.5 hours ಎಕ್ಸ್ಟ್ರಾ ಎಕ್ಸಾಮಿನೇಷನ್ ಇದೆ. ಸೊ ದೇ ಕ್ಯಾನ್ ಯುಟಿಲೈಸ್ ಅನ್ನೋ ತರ. ನನ್ಗೆ ಭಯ ಇವ್ರು ಹೇಳೋದು, ನಾನು ಆ ಒಂದೇ ಕ್ವೆಶ್ಚನ್ ನ 10-20 ಸತಿ ಓದಿದ್ದೀನಿ ಫಸ್ಟ್ ಟೈಮ್ ಬರೀಬೇಕಾದಾಗ. ಅಯ್ಯೋ ಇದು ಒಂದೇ ಕ್ವೆಶ್ಚನ್, ಏನಪ್ಪ 20 ಸತಿ ನಾನು ಓದ್ಬೇಕಾ, ಒಂಥರ ಇರಿಟೇಟ್ ಆಗ್ತಾ ಇತ್ತು ನನಗೆ ಫಸ್ಟ್ ಸ್ಟಾರ್ಟಿಂಗ್ ಇದೆಲ್ಲ. ನಾನು ಆಮೇಲೆ ಹೋಗ್ತಾ ಓದ್ಕೊಂಡು ಹೆಂಗೋ ಫಸ್ಟ್ ಹೆಂಗೋ ಬರ್ದ್ಬಿಡ್ಲಪ್ಪ ಇದು ಫಸ್ಟ್ ಎಕ್ಸಾಮ್ ನನಗೆ ಬರ್ದ್ಬಿಡೋಣ ಹೆಂಗೋ ಒಪ್ಕೊಂಡ್ಬಿಡಿದೀನಿ ಅಂತ ಅನ್ನೋ ತರ ಆಗ್ತಾ ಇತ್ತು. ಬಟ್ ಅನ್ಸ್ತು ನನ್ಗೆ ಅದು ಆಕ್ಚುಲಿ. ಅಂದ್ಮೇಲೆ ದೆನ್ ಐ ಮನೇಲಿ ಹೋಗಿ ಕುತ್ಕೊಂಡೆ, ಬಿಕಾಸ್ ಅವ್ರನ್ನ ಮಾತಾಡ್ತೀನಿ ನಾನು ಅವ್ರಿಗೆ ಎಕ್ಸಾಮ್ ಬರೆಯೋದಲ್ದಲ್ಲಿ. ನಾನು ಎಲ್ಲ ಆಸ್ತೆ ನಿಮ್ಮ ಬ್ಯಾಕ್ಗ್ರೌಂಡ್ ಹೇಗೆ, ಫ್ಯಾಮಿಲಿ ಹೇಗೆ, ಕೆಲವರು ಫ್ಯಾಮಿಲಿ ನೋಡಿದ್ರೆ ಲೈಕ್ ಫುಲ್ಲು ವಿಜುವಲ್ ಇಂಪೈರ್ಡೇ ಇರ್ತಾರೆ. ಸೊ ಹಾಗಾಗಿ ಮೇ ಬಿ ಅವ್ರಿಗೂ ಏನೋ ಒಂದು ಇರುತ್ತೆ ಮನಸ್ಸಿನಲ್ಲಿ, ನಾವು ಓದಬೇಕು ಬರೀಬೇಕು ನಾವು ಎಲ್ಲರ ಥರನೂ ಮುಂದೆ ಬರಬೇಕು ಕೆಲಸ ಮಾಡಬೇಕು ಅನ್ನೋ ಒಂದು ಆಂಬಿಷನ್ಸ್ ಇರುತ್ತೆ ನಮ್ಗೆ, ಹೆಂಗಿರುತ್ತೋ ಹಾಗೆ ನಾನು. ಹಾಗಾಗಿ ನಾನು ಕುತ್ಕೊಂಡು ಯೋಚನೆ ಮಾಡಿದೆ ಒಂದು ದಿವಸ ಎಲ್ಲ, ಹೇಗೆ ಇವ್ರಿಗೆ ಎಲ್ಲ ಹಿಂಗೆ ಮಾಡ್ಬೋದು, ನಾನು ಏನಾದರೂ ಒಂದು ಚೇಂಜ್ ಮಾಡ್ಬೋದಾ, ನನ್ನಿಂದ ಏನಾದರೂ ಆಗುತ್ತಾ ಚೇಂಜು ಅನ್ನೋ ಒಂದು, ಬಿಕಾಸ್ ನನಗೆ ಎಜುಕೇಷನ್ ವ್ಯಾಲ್ಯೂ ಗೊತ್ತಿರೋದ್ರಿಂದ ಐ ಥಾಟ್ ಓಕೆ ಥಿಂಕ್ ಮಾಡೋಣ ಅಂತ. ಆಮೇಲೆ ಒಂದು 2 weeks ಏನೋ ನಾನು ಬ್ರೇಕ್ ತಗೊಂಡೆ ಆ ಒಂದು ಎಕ್ಸಾಮ್ ಬರ್ದಾದ್ಮೇಲೆ, ಬಿಕಾಸ್ ಆ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಮೊದಲೇ ಭಯ ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ, ಫಸ್ಟ್ ಟೈಮ್ ಒಂದ್ ಸ್ವಲ್ಪ ಅಷ್ಟೊಂದ್ ಸರಿ ರಿಪೀಟ್ ಮಾಡ್ಬೇಕು ಕ್ವಶನ್ಸ್ ಎಲ್ಲ ಅಂದಾಗ ಅಯ್ಯೋ ಏನಿದು ಅಂತ ಅನ್ನಿಸ್ತು, ಎಷ್ಟೊತ್ತಿ ಮುಗಿಯತ್ತೋ ಅನ್ನಿಸ್ತು. ಬಟ್ ಆಫ್ಟರ್ ದಟ್ ಓಕೆ ಸಮಥಿಂಗ್ ನಾನು ಕೂಡ ಮಾಡ್ಬೇಕು ಸಮ್ ಚೇಂಜಸ್ ಅಂತ ಅಂದಾಗ ಮತ್ತೆ ನೀವು ಅದ ಕಡೆ ಟರ್ನ್ ಆದ್ರಿ. 2 weeks ಕುತ್ಕೊಂಡೆ ನಾನು ನಾರ್ಮಲ್ ಆಗಿ ಥಿಂಕ್ ಮಾಡ್ತಾ ಇದ್ದೆ, ಹೆಂಗ್ ಇವ್ರು ಬರೀತಾರೆ, ಇವ್ರಿಗೆ ಹಿಂಗೆ ಹೆಂಗ್ ಓದ್ತಾರೆ, ಹೆಂಗ್ ಮಾಡ್ತಾರೆ, ಇವ್ರ ನಿಜವಾಗ್ಲೂ ಇವ್ರ ಒಂದ ಇಂಡಿವಿಜುವಲ್ ಮಾಡಕ್ ಆಗುತ್ತಾ, ಅಥವಾ ನಮ್ಮಂತವ್ರು ಯಾರಾದ್ರೂ ಹ್ಯಾಂಡ್ ಸಪೋರ್ಟ್ ಬೇಕಾ ಅವ್ರಿಗೆ ಅಂತ ಒಂದು ರಿಸರ್ಚ್ ಮಾಡಕ್ ಟ್ರೈ ಮಾಡಿದೆ ನಾನು ಆಕ್ಚುಲಿ. ಸೊ ಮಾಡಿದೆ ನಾನು. ಸೊ ಅವಾಗ ಅನಿಸ್ತು ನನಗೆ, ಸಿ ಎಲ್ಲ ಚೆನ್ನಾಗಿದ್ರು ವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲದಕ್ಕೂ ನಾನು. ಹಾಗಾಗಿ ಐ ಸ್ಯಾಟ್ ವಿತ್ ದೆಮ್ ಅಂಡ್ ಸ್ಟಾರ್ಟೆಡ್ ಟು ಟೀಚ್ ದೆಮ್. MP3 ರೆಕಾರ್ಡ್ ಮಾಡ್ತೀನಿ ಅವರಿಗೆ, ಲೈಕ್ ನಾನು ಹೋಗಕ್ಕಾಗಲ್ಲ ಅಂತಂದ್ರು ನನ್ನ ಬ್ರದರ್ ಕೈಲಿ ಇವರು ಸಂಸ್ಥೆಗೆ ಪೆನ್ ಡ್ರೈವ್ ಅಲ್ಲಿ ಹಾಕಿ ಕಳಿಸ್ತೀನಿ. ಸೊ ಅವರು ಸಿಸ್ಟಮ್ ಅಲ್ಲಿ ಹಾಕೊಂತಾರೆ ಮೊಬೈಲ್, ನಾವು ಹೇಗೆ ಈಗ ಹೆಡ್ಫೋನ್ ಅಲ್ಲಿ ಮ್ಯೂಸಿಕ್ ಕೇಳ್ತೀವೋ ಆತರ ಅವ್ರ ಮ್ಯೂಸಿಕ್ ತರ ಇದನ್ನ ಪಾಠನ ಅನಲೈಸ್ ಮಾಡ್ಕೊಂಡು ಆಮೇಲೆ ದೇ ವಿಲ್ ಸ್ಟಾರ್ಟ್ ರೀಡಿಂಗ್ ದೆಮ್ಸೆಲ್ಫ್. ಸೊ ಅವ್ರಿಗೆ ಓದೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ನೀವು ಸಪೋರ್ಟ್ ಮಾಡ್ತಿದ್ದೀರಿ ಅವರಿಗೆ ಅಂತ. ಎಸ್ ಮೇಡಮ್, ನಿಮ್ಮ NGO ಕಡೆಯಿಂದ, ಪ್ರೇಮಾಂಜಲಿ ಫೌಂಡೇಶನ್ ಕಡೆಯಿಂದ ಯಾವ ತರ ನೀವು ಅಂಧ ಮಕ್ಕಳಿಗೆ ಸಹಾಯ ಮಾಡ್ತಿದ್ದೀರಿ ಅಥವಾ ಬೇರೆ ಮಕ್ಕಳಿಗೂ? ಇಲ್ಲ, ಮೊದಲನೇದಾಗಿ ನಾನು ಈ ಒಂದು ಕೆಲಸಕ್ಕೆ ಪ್ರಾರಂಭ ಮಾಡಿದ್ದು ನನ್ನ ತಂದೆ ತಾಯಿಯ ಇದರಿಂದ. ಓಕೆ. ನನ್ನ ತಂದೆ ತಾಯಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಮೇಡಮ್? ನಾನು ಇದನ್ನ ಪ್ರಾರಂಭ ಮಾಡಿದ್ದು ಒಂದು 6 ವರ್ಷದಿಂದ. ಓಕೆ. ಬಟ್ ಅದಕ್ಕೆ ಮುಂಚೆಯೂ ಕೂಡ ನನಗೆ ಬೇಸಿಕ್ ಹೇಳ್ಕೊಟ್ಟಿದೆ ನನ್ನ ತಾಯಿ ತಂದೆ. ಸೊ ಯಾರು ಅಸಹಾಯಕರು ಅಂತ ಇರ್ತಾರೋ ಅವರಿಗೆ ಮೊದಲು ನಿಮ್ ಕೈಲಾಗಿದ್ದನ್ನು ಮಾಡಿ ಅಂತ ಹೇಳ್ಕೊಟ್ಟಿದ್ದೆ ನನ್ನ ತಾಯಿ ತಂದೆ. ಆ ನಂತರ ನಾನು ಬೆಂಗಳೂರಿಗೆ ಬಂದ್ಮೇಲೆ ನನಗೆ ಪ್ರೇಮಾಂಜಲಿ ಫೌಂಡೇಶನ್ನ ಮಿಸ್ಟರ್ ಬಾಲಕೃಷ್ಣ ಹೆಗಡೆ, ಅಶ್ವಥ್ ಸರ್ ಅಂತ ಇನ್ನೂ ತುಂಬಾ ಜನ ಇದ್ದಾರೆ, ಜಯರಾಮ್ ಸರ್, ಆಮೇಲೆ ಉದಯ್ ಸರ್ ಅಂತೇಳಿ, ಆಮೇಲೆ ಮುಖ್ಯವಾಗಿ ಹೇಳಬೇಕು ಮಿಸಸ್ ಸುಕನ್ಯಾ ರಮಣಿ ಅಂತೇಳಿ,
ಈ ಫೀಲ್ಡ್ ಅಲ್ಲಿ ನಾನು ಫಸ್ಟ್ ಈ ಸಂಸ್ಥೆಗೆ ಪ್ರಾರಂಭದಲ್ಲಿ ಬಂದಾಗ ತುಂಬಾ ಹೆದರಿದ್ದೆ ನಾನು. ಅಯ್ಯೋ ನನ್ಗೆ ಇವರಿಗೆ ಕೆಲಸ ಮಾಡ್ಲಿಕ್ಕೆ ಆಗತ್ತಾ? ಏನೇನು ಸಹಾಯ ಆಗುತ್ತೆ ಈ ಫೌಂಡೇಶನ್ ಇಂದ? ಇದರಿಂದ ತುಂಬಾ ಇದೆ. ಹೆಸರು ಪ್ರೇಮಾಂಜಲಿ ಅಂತ ಹೇಗಿದೆಯೋ ಇದರಲ್ಲಿ ಪ್ರೇಮದಿಂದ ಹಿಡಿದು ಪ್ರತಿಯೊಂದು ಮನುಷ್ಯನಿಗೆ ಜೀವನದಲ್ಲಿ ಯಾವ ರೀತಿ ತಾನು ಸ್ವಂತವಾಗಿ ತನ್ನ ಜೀವನ ಮಾಡಬಹುದು ಅಂತ ತಿಳಿಸಿಕೊಡುವಂತ. ಅಂಧ ಮಕ್ಕಳಿಗೆ, ಬರೀ ಅಂಧ ಮಕ್ಕಳಿಗೆ ಮಾತ್ರ ಅಲ್ಲ, ಸ್ವ ಉದ್ಯೋಗ ಮಾಡೋದು, ಹೌದು ಹೌದು. ಆಮೇಲೆ ಇನ್ನು ಎಷ್ಟೋ ಮಕ್ಕಳಿಗೆ ಇವ್ರು ಹೇಳ್ದಾಗೆ, ಪದ್ಮಪ್ರಿಯಾ ಹೇಳ್ದ ಹಾಗೇನೆ, ಪುಷ್ಪಪ್ರಿಯಾ ಸಾರಿ, ಫೀಸ್ ಕಟ್ಟಕ್ ಆಗದೆ ಇರುವಂತ ಎಷ್ಟೋ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆಲ್ಲ ನಮ್ಮ ಸಂಸ್ಥೆಯಿಂದ ಸಹಾಯ ಸಿಗ್ತಾ ಇದೆ. ಹಾಗೆ ಈಗ ಕೊಳಗೇರಿ ಮಕ್ಕಳು ಅಂತ ಹೇಳಿದ್ರೆ ಅವ್ರು ಯಾವ್ದಕ್ಕೂ ಬೇಡ ಅನ್ನೋ ಒಂದು ಇದರಲ್ಲಿರ್ತಾರೆ. ಅವ್ರ ಜೀವನ ಅಂದ್ರೆ ಅಷ್ಟೇ ಅಂತ ಇಲ್ಲ, ಅವರಲ್ಲೂ ಒಂದು ಒಳ್ಳೆಯ ನೈಪುಣ್ಯತೆ ಇರುತ್ತೆ. ಅವರಿಗೊಂದು ಸರಿಯಾದ ಒಂದು ಶಿಸ್ತಿನ ವಾತಾವರಣ ಕೊಟ್ರೆ ಅವರು ಕೂಡ ಒಳ್ಳೆಯದಾಗಿ ಸಮಾಜದಲ್ಲಿ ಬದುಕಬಹುದು ಅನ್ನೋ ತೋರಿಸ್ಕೊಡ್ತಾ ಇದೆ ನಮ್ಮ ಸಂಸ್ಥೆ. ಹಾಗೆ ಎಷ್ಟೋ ಮಕ್ಕಳಿಗೆ ಎಲ್ಲ ಇದ್ರು ಹಸಿವಿನಿಂದ, ಹಸಿವಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ, ಆ ಹಸಿವನ್ನ ಹೊಟ್ಟೆ ತುಂಬಿಸುವಂತ ಕೆಲಸ ನಮ್ಮ ಸಂಸ್ಥೆ ಮಾಡ್ತಾರೆ. ಅಂದ್ರೆ ಯಾವ ತರ ವರ್ಕ್ ಮಾಡ್ತಾ ಇದಾರೆ? ಇದು ವೈಟ್ ಫೀಲ್ಡ್ ಅಲ್ಲಿ ಒಂದು ಸ್ಕೂಲ್ಗೆ ಸುಮಾರು ಒಂದು 300 ಮೋರ್ ದನ್ 300 ಸ್ಟೂಡೆಂಟ್ಸ್ ಗೆ ಮಧ್ಯಾಹ್ನದ ಊಟ ಕೊಡ್ತಾ ಇದೆ. ಈ ತರ ತುಂಬಾ ಒಳ್ಳೆಯ ಕಾರ್ಯಗಳಿವೆ. ನಾನು ಸದ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಈ ಒಂದು ವಿಶೇಷ ಚೇತನ ಮಕ್ಕಳ ಜೊತೆಗೆ. ಸೊ ಇವರಲ್ಲಿ ಹೊರಗಿನ ದೃಷ್ಟಿ ಇಲ್ಲದೆ ಇರಬಹುದು, ಆದ್ರೆ ಒಳಗಿನ ದೃಷ್ಟಿ ಇದೆ, ಅಂತರ್ದೃಷ್ಟಿ ಇದೆ. ಸೊ ಮನುಷ್ಯ ಯಾವಾಗ್ಲೂ ಸಹ ಹೊರಗಿನ ಆಡಂಬರಕ್ಕೆ ಮಾತ್ರ ಬೆಲೆ ಕೊಡ್ತಾನೆ. ನಿಜವಾಗಿ ನೋಡಿದ್ರೆ ಆಂತರಿಕವಾಗಿ ಅವರ ಮನಸ್ಸನ್ನ ನೋಡ್ಬೇಕು. ಅವರ ಜಾಗದಲ್ಲಿ ನಾವು ನಿಂತ್ಕೊಂಡು ನೋಡಿದಾಗ ನಿಜವಾಗ್ಲೂ ಪ್ರಪಂಚ ತುಂಬಾ ಸುಂದರ. ಶಿಕ್ಷಣ ಚಾಲೆಂಜ್ ಹಾಕಿ ಬರುತ್ತಾರೆ. ಹೌದು, ಅವರಿಗೆ ಡಿಸಬಿಲಿಟಿ ಇರೋದು ದೇಹಕ್ಕೆ, ಮನಸ್ಸಿಗಲ್ಲ. ಈ ಸಮಾಜದಲ್ಲಿ ಯಾವನಿಗೆ ಮನಸ್ಸಿಗೆ ಡಿಸಬಿಲಿಟಿ ಇದೆಯೋ ನಿಜವಾಗ್ಲೂ ಅವನು ಡಿಸಬಿಲಿಟಿ ಅಂತ ಹೇಳಬೇಕು ನನ್ನ ದೃಷ್ಟಿಯಲ್ಲಿ. ಹೌದು, ನನಗನ್ಸೋ ಪ್ರಕಾರ ಸ್ವಚ್ಛ ಮನಸ್ಸು, ಒಳ್ಳೆ ತರ ಸೇವಾ ಮನೋಭಾವ ಇರೋರು ಯಾರು ಅಂದರು ಅಥವಾ ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮಕ್ಕಳಲ್ಲಿ ನಮಗಿಂತ ಹೆಚ್ಚಿನ ಚೈತನ್ಯ ದೇವರು ಕೊಟ್ಟಿದ್ದಾನೆ. ಅದರಲ್ಲಿ ಅವರು ಯಾವ ರೀತಿ ಅವರಿಗೆ ಸಹಾಯ ಮಾಡಿದ್ರೆ ಅವರು ಜೀವನದಲ್ಲಿ ಒಂದು ಸಾಧನೆ ಮಾಡಬಹುದು ಅನ್ನೋದನ್ನ ಈ ನನ್ನ ಸಂಸ್ಥೆಯ ಮೂಲಕ ನಾನು. ಹೌದು, ಒಂದು ಅವೇರ್ನೆಸ್ ಬೇಕು, ಒಂದು ಅವೇರ್ನೆಸ್ ಬೇಕು. ಯಾಕಂದ್ರೆ ಅಂಧ ಮಕ್ಕಳು ಅಂತ ಇರಲಿ ಅಥವಾ ವಿಕಲಚೇತನ ಮಕ್ಕಳು ಅಂತ ಅಂದಾಗ ಎನ್ ಜಿ ಒಗಳಿದೆ ಅಥವಾ ಅವ್ರಿಗೆ ಹೆಲ್ಪ್ ಮಾಡುವಂತ ಸಂಸ್ಥೆಗಳಿದೆ ಅಂತ ಸುಮ್ಮನಾಗ್ಬಿಡ್ತಾರೆ. ಆದ್ರೆ ಹೊರಗಡೆಯಿಂದ ನಾವು ಕೂಡ ಅವ್ರಿಗೆ ಯಾವ ತರ ಸಪೋರ್ಟ್ ಮಾಡಬಹುದು ಅಂದ್ರೆ ನಿಮ್ಮ ಜೊತೆ ನಾವು ಕೈ ಜೋಡಿಸಬಹುದು ಅನ್ನೋದಕ್ಕೂ ಕೂಡ ಒಂದು ಅವೇರ್ನೆಸ್ ಬೇಕು. ಈಗ ಪುಷ್ಪಪ್ರಿಯಾ ಅಂತವ್ರು ಅವರಿಗೆ ಏನಂದ್ರೆ ಅವರ ಲೈಫ್ ಸೆಟಲ್ ಆಗಿದೆ, ಅವ್ರಿಗೆ ಒಳ್ಳೆ ಕೆಲಸ ಇದೆ, ಆರಾಮಾಗಿ ಅವ್ರ ಕೆಲಸ ಮಾಡ್ಕೊಂಡು ವೀಕಲ್ಲಿ ಎರಡು ದಿನ ರಜಾ ಇರುತ್ತೆ, ಟ್ರೆಕ್ಕಿಂಗ್ ಮಾಡ್ಕೊಂಡು ಟ್ರಾವೆಲಿಂಗ್ ಮಾಡ್ಕೊಂಡು ಅವ್ರ ಲೈಫ್ನ ಅವರು ಎಂಜಾಯ್ ಮಾಡಬಹುದು. ಆದ್ರೆ ಅದ್ರ ಜೊತೆಗೆ ನಾನು ಏನ್ ಮಾಡ್ತಿದ್ದೀನಿ, ನಾನು ಬದುಕ್ತಾ ಇರುವಂತಹ ಸಮಾಜಕ್ಕೆ ನಾನು ಏನ್ ಕೊಡ್ತಿದ್ದೀನಿ ಅಂತ ಅಂದಾಗ ಅಲ್ಲಿ ಏನೂ ಇಲ್ಲ, ಕಂಪ್ಲೀಟ್ ನೀಲ್. ಬಟ್ ಆ ಒಂದು ಕೊರತೆನ ಅವ್ರು ನೀಗಿಸ್ಕೊಂಡಿದ್ದಾರೆ. ಯಾಕಂದ್ರೆ ತುಂಬಾ ಜನ ಮಕ್ಕಳಿಗೆ ನೀವು ಹೇಳಿದ್ರಿ ನಾವೇನು ಸಪೋರ್ಟ್ ಮಾಡ್ತೀವಿ ಅಂಧ ಮಕ್ಕಳಿಗೆ ಅಥವಾ ಈ ರೀತಿ ಹಸಿದ ಮಕ್ಕಳಿಗೆ, ಕೊಳಗೇರಿ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಬಟ್ ಅದ್ರ ಜೊತೆಗೆ ಹೊರಗಡೆಯಿಂದ ಈ ರೀತಿ ನಮ್ಮ ಸಪೋರ್ಟ್ ಸಿಕ್ಕಿದಾಗ, ಪುಷ್ಪಪ್ರಿಯಾ ಅಂತ ಸಪೋರ್ಟ್ ಸಿಕ್ಕಿದಾಗ, ಹೌದು, ನಮಗೆ ಅದು ಇನ್ನಷ್ಟು ಉತ್ಸಾಹ ಇಮ್ಮಡಿ ಆಗುತ್ತೆ. ಅದೇ ನಾಲ್ಕು ಗೋಡೆ ಮಧ್ಯೆ ನಾವು ಇದನ್ನ ಮಾಡಬಹುದು, ಬಟ್ ಅಲ್ಲಿಂದ ಆಚೆ ನಾವು ಒಬ್ಬರಿಗೆ ಸ್ಕ್ರೈಬ್ ಆಗಿ ಹೋಗ್ಬೋದು. ಹೌದು ಹೌದು, ಕೋಟಿ ಕಟ್ಲೆ ಒಂದು ಟೀಮ್ ಬೇಕು. ಇದು ಪುಷ್ಪಪ್ರಿಯಾ ಅವರು ಒಬ್ರಿಗೆ ಸೀಮಿತ ಅಲ್ಲ, ಅವ್ರನ್ನ ನೋಡಿ ಇನ್ ಹತ್ತು ಜನ ಮುಂದೆ ಬರ್ಬೋದು. ಸೊ ವೆಲ್ಕಮ್, ಅದು ವೆಲ್ಕಮ್ ಮಾಡೋಣ. ಯಾಕಂದ್ರೆ ಬಹಳಷ್ಟು ಜನ ಮಕ್ಕಳಿದ್ದಾರೆ. ಯಾಕಂದ್ರೆ ಈ ತರ ಈಗ ದೃಷ್ಟಿಚೇತನ ಮಕ್ಕಳು ಎಕ್ಸಾಮ್ ಬರೀಬೇಕು ಅಂತ ಇದ್ದು ಅವ್ರಿಗೆ ಈ ರೀತಿ ಎಕ್ಸಾಮ್ ಬರೆಯೋದಕ್ಕೆ ಸಪೋರ್ಟ್ ಮಾಡುವಂತವ್ರು ಸಿಕ್ಕಿಲ್ಲ ಅಂತಾನೂ ಪ್ರದಾಡಿದ್ದೀಯಾ? ತುಂಬಾ ಇದೆ. ಮತ್ತೆ ಎಷ್ಟೋ ಜನ ಹಾಗಾದ್ರೆ ಮಕ್ಕಳು ನಮ್ಗೆ ಯಾರು ಎಕ್ಸಾಮ್ ಬರೆಯೋದಕ್ಕೆ ಸಿಕ್ಕಿಲ್ಲ ಅಂತ ಡ್ರಾಪ್ ಮಾಡಿದವರು ಇರ್ತಾರಲ್ಲ, ತುಂಬಾ. ನಮಗ್ ಗೊತ್ತ, ನಮ್ಮ ಅರಿವಿಗೆ ಬರದೆ ಆತರ ಆಗಿರ್ಬೋದು. ಮ್ಯಾಕ್ಸಿಮಮ್ ನೀವು ಟ್ರೈ ಮಾಡ್ತೀರಾ? ಇಲ್ಲ, 4 ವರ್ಷ 5-6 ವರ್ಷದಿಂದ ನಾನ್ ಕಂಡಗೆ ಫಸ್ಟ್ 1 ವರ್ಷ ನನಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಇವಾಗ ಯಾವ ಮಕ್ಕಳು ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡ್ಲಿಕ್ಕೆ ನಮ್ಮ ಸಂಸ್ಥೆ ಬಿಡೋದಿಲ್ಲ. ಓಕೆ, ಬರೀ ಸಂಸ್ಥೆ ಮಾತ್ರ ಡಿಫಿಕಲ್ಟ್. ಯಾಕಂದ್ರೆ ಈಗ ಪುಷ್ಪಪ್ರಿಯಾ ಅವರು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ನಾನು ಎಕ್ಸಾಮ್ ಬರೆದಾಗ ನನಗೆ ತುಂಬಾ ಅಲ್ಲ, ಇಟ್ ಸಹಜ ಅವ್ರು ಹೇಳಿದ್ರು ಹೆಂಗ್ ಅನ್ನಿಸ್ತು ಅನ್ನೋದನ್ನ ಹೇಳಿದ್ರು, ಬಟ್ ಅದಾದ್ಮೇಲೆ ನನಗೆ ಏನ್ ಅನ್ನಿಸ್ತು ಅನ್ನೋದನ್ನು ಅವ್ರು ಹೇಳಿದ್ರು. ಸೊ ಅದಕ್ಕೊಂದು ಸ್ಟ್ರಾಂಗ್ ವಿಲ್ ಬೇಕು. ನಾನು ಮಾಡ್ತೀನಿ, ನಾನು ಬರ್ತೀನಿ ಅಥವಾ ಸಹಾಯ ಮಾಡ್ಬೇಕು ಅನ್ನೋಂತ ಉತ್ಸಾಹ ಇರುವಂತವ್ರು ಅವ್ರನ್ನ ಹುಡುಕಿ ತೆಗೆಯೋದು ನಿಮಗೆ ತುಂಬಾ ಕಷ್ಟ ಆಗುತ್ತೆ ಅನ್ಸುತ್ತೆ. ಮಾನವೀಯತೆ ಸತ್ತೋಗಿಲ್ಲ, ಇನ್ನು ಮಾನವೀಯತೆ ಇರೋದ್ರಿಂದನೇ ನಮ್ಮ ಪುಷ್ಪಪ್ರಿಯಾರಂತಹ ನೂರಾರು
ಸಹಾಯಿಗಳು ನಮ್ಮ ಜೊತೆಗಿದ್ದಾರೆ. ಬಟ್ ಈ ತರ 625 ಮಕ್ಕಳಿಗೆ ಇಲ್ಲ, ಈ ತರ ಮಾಡಿದವ್ರನ್ನ ಯಾರು ನೀವು ನೋಡಿದೀರಾ? ಯಾರು ಖಂಡಿತ ಇಲ್ಲ. ಹಂಗಾದ್ರೆ ಒಳ್ಳೆ ಒಳ್ಳೆಯವ್ರನ್ನ ನಾವು ಹುಡುಕಿದ್ವಿ.